ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ 150 ಕೋಟಿ ರೂಪಾಯಿನ ಹಂಚಿಕೆ ಮಾಡ್ತಾ ಇದೆ. ಇಂಥದ್ದೊಂದು ಮಾತು ಕೇಳಿ ಬಂದಿತ್ತು. 150 ಕೋಟಿ ರೂಪಾಯಿ ಖರ್ಚಿನ ಬಗ್ಗೆ ನೀಡಿರುವಂತಹ ಹೇಳಿಕೆ ನಮ್ಮದೇ ಅನ್ನುವಂತಹ ಮಾತುಗಳನ್ನು ಇಬ್ಬರು ನಾಯಕರುಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ಆಡಿಯೋ ಬಗ್ಗೆ ಚೇತನ್ ಗೌಡ ಹಾಗೆ ರಮೇಶ್ ಲಿಖಿತವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು. ಚುನಾವಣಾಧಿಕಾರಿಗಳಿಗೆ ಹೇಳಿಕೆ ನೀಡಿರುವಂತಹ ಚೇತನ್ ಹಾಗೂ ರಮೇಶ್. ಚೇತನ್ ಗೌಡ ಯಾರು ಅಂತ ನೋಡ್ತಾ ಹೋದರೆ ಸಂಸದ ಎಲ್ ಆರ್ ಶಿವರಾಮೇಗೌಡ ಅವರ ಪುತ್ರ ಪಿ ರಮೇಶ್, ಜೆಡಿಎಸ್ ಪಕ್ಷದ ಮಾಜಿ ಮುಖಂಡ. ಇವರು ಇಬ್ಬರ ನಡುವೆ ಸಂಭಾಷಣೆ ನಡೆದಿತ್ತು 150 ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮೊದಮೊದಲು ಅದನ್ನು ತಳ್ಳಿ ಹಾಕದಂಥ ಇಬ್ಬರು ನಾಯಕರು ಸದ್ಯ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂಥ ಲಿಖಿತ ಹೇಳಿಕೆಯಲ್ಲಿ ಹೌದು, ನಾವೇ ಮಾತಾಡಿರೋದು, ನಮ್ಮದೇ ಧ್ವನಿ ಅನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ, ಚೇತನ್ ಗೌಡ ಹಾಗೆ ಪಿ ರಮೇಶ್. ಇವಿಷ್ಟು ವಿಚಾರವನ್ನು ನೋಡ್ತಾ ಇದ್ವಿ. ಮೊನ್ನೆ ಮೊನ್ನೆವರೆಗೂ ಕೂಡ ಅಂಥದ್ದೊಂದು ಆರೋಪ ಕೇಳಿ ಬಂದಿತ್ತು, 150 ಕೋಟಿ ರೂಪಾಯಿ ಹಣ ಹಂಚಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ನಾಯಕರುಗಳ ಮಧ್ಯೆ ಮಾತುಕತೆ ಆಗಿತ್ತು. ಹಾಲಿ ಸಂಸದ ಎಲ್ ಆರ್ ಶಿವರಾಮೇಗೌಡ ಅವರ ಪುತ್ರ ಚೇತನ್ ಗೌಡ ಹಾಗೆಯೇ ಕಾಂಗ್ರೆಸ್ನಲ್ಲಿ ಇದ್ದು ನಂತರದಲ್ಲಿ JDS ಸೇರಿ ಮತ್ತೆ ವಾಪಸ್ ಆಗಿರುವಂತಹ JDSನ ಮಾಜಿ ಕಾರ್ಯಕರ್ತ ಪಿ ರಮೇಶ್ ಮಧ್ಯ ಇಬ್ಬರ ನಡುವೆ ಮಾತುಕತೆ ಆಗಿತ್ತು. ಮಾತುಕತೆ ಸಂದರ್ಭದಲ್ಲಿ 150 ಕೋಟಿ ರೂಪಾಯಿ ಹಂಚಿಕೆ ವಿಚಾರವೂ ಕೂಡ ಬಂದು ಹೋಗಿತ್ತು. ಮೊದಮೊದಲು ನಮ್ಮ ಧ್ವನಿಯೇ ಅಲ್ಲ ಅಂತ ಹೇಳಿ ಇಬ್ಬರು ನಾಯಕರುಗಳು ಹೇಳ್ತಾ ಇದ್ರು. ಆದರೆ ಚುನಾವಣಾ ಆಯೋಗಕ್ಕೆ ಕೊಟ್ಟಿರುವಂತಹ ಅವರ ಸ್ಪಷ್ಟನೆ ಇದೇ ವಿಚಾರ ಸಂಬಂಧಪಟ್ಟ ಚುನಾವಣಾ ಆಯೋಗವರು ಒಂದು ಲಿಖಿತ ಹೇಳಿಕೆ ಕೊಟ್ಟಿದ್ದಾರೆ. ಹೇಳಿಕೆಯಲ್ಲಿ ಮಾತಾಡಿರೋ ಮಾತು ನಮ್ಮದೇ, ಆ ಆಡಿಯೋ ಆ ಧ್ವನಿ ನಮ್ಮದೇ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಇದೇ ವಿಚಾರ ಸಂಬಂಧಪಟ್ಟಾಗಿ ನಮ್ಮ ಪ್ರತಿನಿಧಿ ಜಗದೀಶ್ ಧೋರಣ ಸಂಪರ್ಕದಲ್ಲಿ ಜನ ಆಗಿದ್ದಾರೆ. ಜಗದೀಶ್, ಒಂದು ವಿಚಾರ ಇತ್ತು, ಇಬ್ಬರು ನಾಯಕರುಗಳು ಇಲ್ಲ, ನಮ್ಮ ಧ್ವನಿ ಅಲ್ಲವೇ ಅಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ರು. ಆದರೆ ಈಗ ಆಯೋಗಕ್ಕೆ ಸಲ್ಲಿಸಿರುವಂಥ ಸ್ಪಷ್ಟನೆಯಲ್ಲಿ ಹೌದು ನಾವೇ ಮಾತಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ಏನು ಅಪ್ಡೇಟ್ಸ್ ಇದೆ ಜಗದೀಶ್? ಆನಂದ್, ಮಂಡ್ಯ ರಾಜಕೀಯ ಕಣದಲ್ಲಿ ಬಹಳಷ್ಟು ಸ್ಫೋಟಕವಾದಂತಹ ಮಾಹಿತಿ ಕೊಟ್ಟಿರುವಂತದ್ದು ಚೇತನ್ ಗೌಡ ಮತ್ತು ಪಿ ರಮೇಶ್ ಅವರ ಆಡಿಯೋ ಬಾಂಬ್. ಯಾಕಂದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು 150 ಕೋಟಿ ಅಷ್ಟು ಹಣವನ್ನ ಏನಂತಂದ್ರೆ ಅಲ್ಲಿ ಹರಿದಾಡ್ತಿದೆ ಅನ್ನೋದ್ರ ಬಗ್ಗೆನೂ ಸಹಿತ ಆ ಆಡಿಯೋದಲ್ಲಿ ಇತ್ತು. ಇದು ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಯ ಗ್ರಾಸವಾಗಿತ್ತು. ಕೊನೆಗೆ ಚೇತನ್ ಗೌಡ ಮತ್ತು ರಮೇಶ್ ಅವರ ಹೇಳಿಕೆ ಸಹಿತ ಏನಾಗಿತ್ತು ಅಂದ್ರೆ ಬಹಿರಂಗವಾಗಿ ನಾವು ಯಾವುದೇ ಕಾರಣಕ್ಕೂ ಸಹಿತ ಆಡಿಯೋದಲ್ಲಿ ಮಾತಾಡಿಲ್ಲ, ನಮ್ಮ ಧ್ವನಿ ಅಲ್ವೇ ಅಲ್ಲ ಅಂತ ಸಹಿತ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ರು ಸಹಿತ ಚುನಾವಣಾ ಆಯೋಗ 2-3 ದಿವಸಗಳ ಹಿಂದೆ ಅವರನ್ನ ಕರೆಸಿ ಏನಂತಂದ್ರೆ ಇದರ ಬಗ್ಗೆ ಸ್ಪಷ್ಟನೆಯನ್ನ ಕೇಳುತ್ತೆ. ಆ ಸ್ಪಷ್ಟನೆ ಕೇಳಿರ್ತಕ್ಕಂತಹ ಸಂದರ್ಭದಲ್ಲಿ ಸ್ವತಃ ಚೇತನ್ ಗೌಡ ಅವರು ಮತ್ತು ಪಿ ರಮೇಶ್ ಇಬ್ರು ಸಹಿತ ಇದು ಆಡಿಯೋ ನಮ್ದೇ, ನಮ್ಮ ವಾಯ್ಸೆ ಇದೆ ಅನ್ನೋದ್ರ ಬಗ್ಗೆ ಸಹಿತ ಸ್ಪಷ್ಟತೆಯನ್ನಂತಂದ್ರೆ ಕೊಟ್ಟಿರುವಂತದ್ದು ಅದು ಪ್ರಮುಖವಾಗಿ ಏನಂತಂದ್ರೆ ಗಮನಿಸಬೇಕಾಗಿರೋದಂತಂದ್ರೆ ಲಿಖಿತ ರೂಪದಲ್ಲಿ ಬರೆದು ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ ಈ ಒಂದು ಆಡಿಯೋ ಯಾವ ರೀತಿ ಏನಿದೆ ಚೇತನ್ ಗೌಡ ಮತ್ತು ಪಿ ರಮೇಶ್ ಅವರು ಮಾತನಾಡಿರುವಂತಹ ಆಡಿಯೋ ಸಂಬಂಧಪಟ್ಟ ಹಾಗೆ ಈ ವಾಯ್ಸ್ ಅಲ್ಲಿರುವಂತಹ ಧ್ವನಿ ನಮ್ಮದೇ ಇದೆ ಅನ್ನೋದ್ರ ಬಗ್ಗೆ ಸಹಿತ ಸ್ಪಷ್ಟವಾದಂತಹ ಬರಹದ ಮೂಲಕವಾಗಿ ಬರ್ಕೊಂಡಿರೋ ಹಿನ್ನೆಲೆಯಲ್ಲಿ ಈಗ ಏನಂತಂದ್ರೆ ಅದಕ್ಕೊಂದು ತೆರೆ ಬಿದ್ದಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಸ್ವತಃ ಚೇತನ್ ಗೌಡ ಮತ್ತು ಪಿ ರಮೇಶ್ ಅವರು ನಾ ಇದ್ರ ಬಗ್ಗೆ ಮಾತಾಡಿಲ್ಲ, ನಮ್ಗೆ ಅವ್ರು ಯಾರು ಗೊತ್ತೇ ಇಲ್ಲ, ಸುಮಾರು ವರ್ಷಗಳ ಹಿಂದೆನೂ ಸಹಿತ ನಾವು ಮಾತಾಡಿರುವಂತದ್ದು ನಮ್ಮಿಬ್ರು ಇತ್ತೀಚೆಗೆ ನಾವು ಮಾತಾಡಿಲ್ಲ ಅಂತ ಸಹಿತ ಮಾಧ್ಯಮಗಳಿಗೆ ಹೇಳಿಕೆಗಳನ್ನ ಕೊಟ್ಟಿದ್ರು. ಆದ್ರೆ ಈಗ ಏನಂತಂದ್ರೆ ಚುನಾವಣಾ ಆಯೋಗಕ್ಕೆ ಹೇಳಿಕೆಗಳನ್ನ ಬರ್ಕೊಟ್ಟಿರೋದು ನೋಡ್ತಾ ಹೋದ್ರೆ ಇಬ್ರು ಸಹಿತ ತಮ್ಮ ತಪ್ಪನ್ನ ಒಪ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಆನಂದ್ ಬುರುಳಿ, ಧನ್ಯವಾದ ಜಗದೀಶ್ ಮಾಹಿತಿಗಾಗಿ.